Welcome back to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೈಲಿ ಯೂಸ್ ಮಾಡುವಂತಹ ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಅಭ್ಯಾಸ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗುತ್ತೆ ಅನ್ಸಿದ್ರೆ ಅವರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೆಯ ಸೆಂಟೆನ್ಸ್ ಈ ರೀತಿ ಇದೆ: ನೀವು ಎಷ್ಟು ಹಣ ಖರ್ಚು ಮಾಡಿದ್ದೀರಿ? ನೀವು ಎಷ್ಟು ಹಣ ಖರ್ಚು ಮಾಡಿದ್ದೀರಿ? ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? How much money did you spend? How much money did you spend? Next sentence is ellaru ready na? Ellaru ready na? Ellaru ready adra? Idanna yav reeti keltire English alli? Is everyone ready? Is everyone ready? ಮಾತನಾಡುವುದನ್ನು ನಿಲ್ಲಿಸಿ ಮತ್ತು ಶಾಂತವಾಗಿರಿ. ಮಾತನಾಡುವುದನ್ನು ನಿಲ್ಲಿಸಿ ಮತ್ತು ಶಾಂತವಾಗಿರಿ. Stop talking and be quiet. Stop talking and be quiet. ಇವತ್ತು ಅವನಿಗೆ ಏನಾಗಿದೆ? ಇವತ್ತು ಅವನಿಗೆ ಏನಾಗಿದೆ? What's happened to him today? What's happened to him today? ನನ್ನ ಬಗ್ಗೆ ಚಿಂತಿಸಬೇಡ. ನನ್ನ ಬಗ್ಗೆ ಚಿಂತಿಸಬೇಡ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? Don't worry about me. Don't worry about me. ಹಾಗೆ ಈ ರೀತಿ ಕೂಡ ಹೇಳ್ಬೋದು. Don't think about me. Don't think about me. ಎರಡರಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ನೀವು ಅದನ್ನು ಹೇಳ್ಬೋದು. ನನಗೆ ಒಂದು ಅವಕಾಶ ಕೊಡಿ. ನನಗೆ ಒಂದು ಅವಕಾಶ ಕೊಡಿ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? Give me a chance. Give me a chance. ಮಾತನಾಡುವ ಮೊದಲು ಎರಡೆರಡು ಬಾರಿ ಯೋಚಿಸು. ಮಾತನಾಡುವ ಮೊದಲು ಎರಡೆರಡು ಬಾರಿ ಯೋಚಿಸು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಥಿಂಕ್ ಟ್ವೈಸ್ ಬಿಫೋರ್ ಯು ಸ್ಪೀಕ್. ಥಿಂಕ್ ಟ್ವೈಸ್ ಬಿಫೋರ್ ಯು ಸ್ಪೀಕ್. ಈಗ ನನ್ನ ಸರದಿ. ಈಗ ನನ್ನ ಸರದಿ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? Now it's my turn. Now it's my turn. ನೀನು ಗಡಿಬಿಡಿ ಮಾಡೋ ಅಗತ್ಯವಿಲ್ಲ. ನೀನು ಗಡಿಬಿಡಿ ಮಾಡೋ ಅಗತ್ಯವಿಲ್ಲ. ಯು ಡೋಂಟ್ ನೀಡ್ ಟು ಹರಿ. ಯು ಡೋಂಟ್ ನೀಡ್ ಟು ಹರಿ. ನಾನು ನಿನ್ನನ್ನು ನಿನ್ನೆ ನೋಡಿದ್ದೆ. ನಾನು ನಿನ್ನನ್ನು ನಿನ್ನೆ ನೋಡಿದ್ದೆ. ಐ ಸಾವ್ ಯು ಯೆಸ್ಟರ್ಡೇ. ಐ ಸಾವ್ ಯು ಯೆಸ್ಟರ್ಡೇ. ನನಗೆ ಬ್ಯಾಗ್ನ ಅವಶ್ಯಕತೆ ಇಲ್ಲ. ನನಗೆ ಬ್ಯಾಗ್ನ ಅವಶ್ಯಕತೆ ಇಲ್ಲ. ಐ ಡೋಂಟ್ ನೀಡ್ ಎ ಬ್ಯಾಗ್. ಐ ಡೋಂಟ್ ನೀಡ್ ಎ ಬ್ಯಾಗ್. ನಾನು ಒಮ್ಮೆ ಅಲ್ಲಿಗೆ ಹೋಗಿದ್ದೆ. ನಾನು ಒಮ್ಮೆ ಅಲ್ಲಿಗೆ ಹೋಗಿದ್ದೆ. ಐ ವೆಂಟ್ ದೇರ್ ವಾನ್ಸ್. ಐ ವೆಂಟ್ ದೇರ್ ವಾನ್ಸ್. ನಾನು ಇದನ್ನು ಸುಮಾನಿಂದ ಕೇಳ್ಪಟ್ಟೆ. ನಾನು ಇದನ್ನು ಸುಮಾನಿಂದ ಕೇಳ್ಪಟ್ಟೆ. I heard it from Suma. I heard it from Suma. ನಾನು ಮತ್ತೊಮ್ಮೆ ಯೋಚಿಸಿದೆ. ನಾನು ಮತ್ತೊಮ್ಮೆ ಯೋಚಿಸಿದೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? I thought once again. I thought once again. ನಾವು ಬೆಂಗಳೂರಿನವರು. ನಾವು ಬೆಂಗಳೂರಿನವರು. We are from Bangalore. We are from Bangalore. ಕೊನೆಯ ದಿನಾಂಕ ಯಾವಾಗ? ಕೊನೆಯ ದಿನಾಂಕ ಯಾವಾಗ? ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳ್ಬೋದು? ವಾಟ್ ಈಸ್ ದ ಲಾಸ್ಟ್ ಡೇಟ್? ವಾಟ್ ಈಸ್ ದ ಲಾಸ್ಟ್ ಡೇಟ್? ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ. ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಟ್ರೈ ಮಾಡಿ ನೀವು ಒನ್ಸ್ ಯಾವ ರೀತಿ ಹೇಳ್ಬೋದು, ಯಾವ ವರ್ಡ್ಸ್ನ ಯೂಸ್ ಮಾಡ್ಬೋದು ಅಂತ. ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್. ನಾನು ಇಲ್ಲಿ ನಿಲ್ಲಲಾರೆ, ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಐ ಕಾಂಟ್ ಸ್ಟ್ಯಾಂಡ್ ಹಿಯರ್, ಐ ಕಾಂಟ್ ಸ್ಟ್ಯಾಂಡ್ ಹಿಯರ್. ಸಮಾಧಾನ ಚಿತ್ತದಿಂದ ಯೋಚಿಸು, ಸಮಾಧಾನ ಚಿತ್ತದಿಂದ ಯೋಚಿಸು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಥಿಂಕ್ ವಿತ್ ಕೋಲ್ ಮೈಂಡ್, ಥಿಂಕ್ ವಿತ್ ಕೋಲ್ ಮೈಂಡ್. ನಿನಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಿನಗೆ ಯಾರು ಸಪೋರ್ಟ್ ಮಾಡ್ತಾರೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳ್ಬೋದು? ಹೂ ವಿಲ್ ಸಪೋರ್ಟ್ ಯು, ಹೂ ವಿಲ್ ಸಪೋರ್ಟ್ ಯು. ನೀನು ಈ ಟೇಬಲ್ನ ಯಾಕೆ ಖರೀದಿಸಿದೆ, ನೀನು ಈ ಟೇಬಲ್ನ ಯಾಕೆ ಖರೀದಿಸಿದೆ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ವೈ ಡಿಡ್ ಯು ಬೈ ದಿಸ್ ಟೇಬಲ್, ವೈ ಡಿಡ್ ಯು ಬೈ ದಿಸ್ ಟೇಬಲ್. ವಿಷಯ ಸ್ಪಷ್ಟವಾಗಿದೆ, ವಿಷಯ ಸ್ಪಷ್ಟವಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವುದರ ಹೇಳ್ಬೋದು? ದ ಮ್ಯಾಟರ್ ಈಸ್ ಕ್ಲಿಯರ್, ದ ಮ್ಯಾಟರ್ ಈಸ್ ಕ್ಲಿಯರ್. ನೀನು ಯಾಕೆ ಒಳಗೆ ಬರುತ್ತಿಲ್ಲ, ನೀನು ಯಾಕೆ ಒಳಗೆ ಬರುತ್ತಿಲ್ಲ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ವೈ ಡೋಂಟ್ ಯು ಕಮ್ ಇನ್, ವೈ ಡೋಂಟ್ ಯು ಕಮ್ ಇನ್. ನೀನು ಕೇಳಿಸ್ಕೊಳ್ತಾ ಇದ್ದೀಯಾ, ನೀನು ಕೇಳಿಸಿಕೊಳ್ತಾ ಇದ್ದೀಯಾ. ಇದನ್ನು ಯಾವ ರೀತಿ ಹೇಳ್ಬೋದು? ಆರ್ ಯು ಲಿಸನಿಂಗ್, ಆರ್ ಯು ಲಿಸನಿಂಗ್. ಅಡುಗೆ ಯಾರು ಮಾಡ್ತಾರೆ, ಅಡುಗೆ ಯಾರು ಮಾಡ್ತಾರೆ. ಇದನ್ನು ಯಾವ ರೀತಿ ಕೇಳ್ಬೋದು ಇಂಗ್ಲೀಷಲ್ಲಿ? ಹೂ ವಿಲ್ ಕುಕ್, ಹೂ ವಿಲ್ ಕುಕ್. ಎಷ್ಟು ಸಮಯ ನೀನು ಇರ್ತೀಯಾ, ಎಷ್ಟು ಸಮಯ ನೀನು ಇರ್ತೀಯಾ. ಇದನ್ನು ಯಾವ ರೀತಿ ಕೇಳ್ಬೋದು ಇಂಗ್ಲೀಷಲ್ಲಿ? ಹೌ ಲಾಂಗ್ ವಿಲ್ ಯು ಸ್ಟ್ಯಾಂಡ್, ಹೌ ಲಾಂಗ್ ವಿಲ್ ಯು ಸ್ಟ್ಯಾಂಡ್. ನೀನು ಯಾವಾಗ ನಿನ್ನ ಫೋನ್ ಬದಲಾಯಿಸಿದೆ, ನೀನು ಯಾವಾಗ ನಿನ್ನ ಫೋನ್ ಬದಲಾಯಿಸಿದೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳ್ಬೋದು? ವೆನ್ ಡಿಡ್ ಯು ಚೇಂಜ್ ಯುವರ್ ಫೋನ್, when did you change your phone. ನಿನಗೆ ನನ್ನ ವಿಚಾರ ಅರ್ಥ ಆಯ್ತಾ, ನಿನಗೆ ನನ್ನ ವಿಚಾರ ಅರ್ಥ ಆಯ್ತಾ. ಇದನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? did you get my point, did you get my point. ನೀನು ಯಾವಾಗ ನಿದ್ದೆ ಮಾಡಿದ್ದೆ, ನೀನು ಯಾವಾಗ ನಿದ್ದೆ ಮಾಡಿದ್ದೆ. ಇದನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? when did you sleep, when did you sleep. ನಾನು ಟ್ರಾಫಿಕ್ನಲ್ಲಿ ಸಿಗಾಕಿಕೊಂಡೆನು, ನಾನು ಟ್ರಾಫಿಕ್ನಲ್ಲಿ ಸಿಗಾಕಿಕೊಂಡೆನು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಐ ವಾಸ್ ಸ್ಟ್ರಕ್ ಇನ್ ಟ್ರಾಫಿಕ್, ಐ ವಾಸ್ ಸ್ಟ್ರಕ್ ಇನ್ ಟ್ರಾಫಿಕ್. ನಿನ್ನ ರಜಾ ದಿನಗಳು ಹೇಗಿದ್ದವು, ನಿನ್ನ ರಜಾ ದಿನಗಳು ಹೇಗಿದ್ದವು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಹೌ ವರ್ ಯುವರ್ ಹಾಲಿಡೇಸ್, ಹೌ ವರ್ ಯುವರ್ ಹಾಲಿಡೇಸ್. ಇದು ನಿನಗೋಸ್ಕರ ಅಲ್ಲ, ಇದು ನಿನಗೋಸ್ಕರ ಅಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ದಿಸ್ ಈಸ್ ನಾಟ್ ಫಾರ್ ಯು, ದಿಸ್ ಈಸ್ ನಾಟ್ ಫಾರ್ ಯು. ಈ ಲ್ಯಾಪ್ಟಾಪ್ ಏಕೆ ಕೆಲಸ ಮಾಡ್ತಿಲ್ಲ, ಈ ಲ್ಯಾಪ್ಟಾಪ್ ಏಕೆ ಕೆಲಸ ಮಾಡ್ತಾ ಇಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ವೈ ಈಸ್ ದಿಸ್ ಲ್ಯಾಪ್ಟಾಪ್ ನಾಟ್ ವರ್ಕಿಂಗ್, ವೈ ಈಸ್ ದಿಸ್ ಲ್ಯಾಪ್ಟಾಪ್ ನಾಟ್ ವರ್ಕಿಂಗ್. ಯಾರನ್ನು ಮುಟ್ಟಬೇಡ, ಯಾರನ್ನು ಮುಟ್ಟಬೇಡ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಡೋಂಟ್ ಟಚ್ ಎನಿ ಒನ್, ಡೋಂಟ್ ಟಚ್ ಎನಿ ಒನ್. ನಾನು 10ರಿಂದ 5ರವರೆಗೆ ಕೆಲಸ ಮಾಡ್ತೀನಿ, ನಾನು 10ರಿಂದ 5ರವರೆಗೆ ಕೆಲಸ ಮಾಡ್ತೀನಿ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಐ ವರ್ಕ್ ಫ್ರಮ್ 10 to 5, ಐ ವರ್ಕ್ ಫ್ರಮ್ 10 to 5. ಇನ್ನೂ ಹೆಚ್ಚು ಪ್ರಯತ್ನ ಮಾಡು, ಇನ್ನೂ ಹೆಚ್ಚು ಪ್ರಯತ್ನ ಮಾಡು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? Try more, try more. ಇದನ್ನು ಮುಂದುವರೆಸಲು ಸಾಧ್ಯವಿಲ್ಲ, ಇದನ್ನು ಮುಂದುವರೆಸಲು ಸಾಧ್ಯವಿಲ್ಲ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? This cannot be continue, this cannot be continue. ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ, ಚಾನಲ್ನ ನೋಡ್ತಾ ಇದ್ದರೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅವಶ್ಯಕತೆ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನೀನು ಇನ್ನೂ ಅಲ್ಲೇ ಇದ್ದೀಯಾ? ನೀನು ಇನ್ನೂ ಅಲ್ಲೇ ಇದ್ದೀಯಾ? ಆರ್ ಯು ಸ್ಟಿಲ್ ದೇರ್? ಆರ್ ಯು ಸ್ಟಿಲ್ ದೇರ್? ನೀನು ರಿಸಲ್ಟ್ ಬಗ್ಗೆ ವರಿ ಆಗಿದ್ದೀಯಾ? ನೀನು ರಿಸಲ್ಟ್ ಬಗ್ಗೆ ವರಿ ಆಗಿದ್ದೀಯಾ? ಆರ್ ಯು ವರಿಡ್ ಅಬೌಟ್ ದ ರಿಸಲ್ಟ್? ಆರ್ ಯು ವರಿಡ್ ಅಬೌಟ್ ದ ರಿಸಲ್ಟ್? ನೀನು ಯಾವುದಾದರೂ ತೊಂದರೆಯಲ್ಲಿದ್ದೀಯಾ? ನೀನು ಯಾವುದಾದ್ರೂ ತೊಂದರೆಯಲ್ಲಿ ಇದೆಯಾ ಅಥವಾ ಸಿಗಾಕೊಂಡಿದ್ದೀಯಾ? ಆರ್ ಯು ಇನ್ ಎನಿ ಟ್ರಬಲ್? ಆರ್ ಯು ಇನ್ ಎನಿ ಟ್ರಬಲ್? ದಯವಿಟ್ಟು ಈ ಫಾರ್ಮನ್ನು ಭರ್ತಿ ಮಾಡಿ, ದಯವಿಟ್ಟು ಈ ಫಾರ್ಮನ್ನು ಭರ್ತಿ ಮಾಡಿ. ಪ್ಲೀಸ್ ಫಿಲ್ ಔಟ್ ಆಫ್ ದಿಸ್ ಫಾರ್ಮ್, ಪ್ಲೀಸ್ ಫಿಲ್ ಔಟ್ ಆಫ್ ದಿಸ್ ಫಾರ್ಮ್. ನನಗೆ ಚಳಿ ಆಗುತ್ತಿದೆ, ನನಗೆ ಚಳಿ ಆಗುತ್ತಿದೆ. ಐ ಆಮ್ ಫೀಲಿಂಗ್ ಕೋಲ್ಡ್, ಐ ಆಮ್ ಫೀಲಿಂಗ್ ಕೋಲ್ಡ್. ಮತ್ತೊಮ್ಮೆ ತಡವಾಗಿರುವುದಕ್ಕೆ ಕ್ಷಮಿಸಿ, ಮತ್ತೊಮ್ಮೆ ತಡವಾಗಿರುವುದಕ್ಕೆ ಕ್ಷಮಿಸಿ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಐ ಆಮ್ ಸಾರಿ ಟು ಬಿ ಲೇಟ್ ಅಗೈನ್, ಐ ಆಮ್ ಸಾರಿ ಟು ಬಿ ಎ ಲೇಟ್ ಅಗೇನ್. ಹತ್ತಿರದಲ್ಲಿ ಬ್ಯಾಂಕ್ ಇದೆಯೇ? ಹತ್ತಿರದಲ್ಲಿ ಬ್ಯಾಂಕ್ ಇದೆಯಾ? ಈಸ್ ದೇರ್ ಎ ಬ್ಯಾಂಕ್ ನಿಯರ್ ಬೈ? ಈಸ್ ದೇರ್ ಎ ಬ್ಯಾಂಕ್ ನಿಯರ್ ಬೈ? ಅವಳು ನನಗಿಂತ ವೇಗವಾಗಿದ್ದಾಳೆ, ಅವಳು ನನಗಿಂತ ವೇಗವಾಗಿದ್ದಾಳೆ. ಶಿ ಈಸ್ ಫಾಸ್ಟರ್ ದೆನ್ ಮೀ, ಶಿ ಈಸ್ ಫಾಸ್ಟರ್ ದೆನ್ ಮೀ. ನಾನು ಓದಾಗ ನಿನ್ನನ್ನು ಕರೆಯುತ್ತೇನೆ, ನಾನು ಓದಾಗ ನಿನ್ನನ್ನು ಕರೆಯುತ್ತೇನೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಐ ವಿಲ್ ಕಾಲ್ ಯು ವೈಲ್ ಐ ಗೋ, ಐ ವಿಲ್ ಕಾಲ್ ಯು ವೈಲ್ ಐ ಗೋ. ನೀನು ಫೇಸ್ಬುಕ್ನಲ್ಲಿ ಇದೆಯಾ? ನೀನು ಫೇಸ್ಬುಕ್ನಲ್ಲಿದ್ದೀಯಾ? ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳ್ಬೋದು? ಆರ್ ಯು ಆನ್ ಫೇಸ್ಬುಕ್? ಆರ್ ಯು ಆನ್ ಫೇಸ್ಬುಕ್? ನಾನು ಕೂಡ ಗಮನಿಸಿದೆ. ಐ ಹ್ಯಾವ್ ಆಲ್ಸೋ ನೋಟಿಸ್ಡ್, ಐ ಹ್ಯಾವ್ ಆಲ್ಸೋ ನೋಟಿಸ್ಡ್. ಅವನು ವಿಚಿತ್ರವಾಗಿ ಮಾತಾಡ್ತಾನೆ, ಅವನು ವಿಚಿತ್ರವಾಗಿ ಮಾತಾಡ್ತಾನೆ. ಈ ಟಾಕ್ಸ್ ಸ್ಟ್ರೇಂಜ್, ಈ ಟಾಕ್ಸ್ ಸ್ಟ್ರೇಂಜ್. ನಾನು ಇವತ್ತು ತಡವಾಗಿ ಬಂದೆನು, ನಾನು ಇವತ್ತು ತಡವಾಗಿ ಬಂದೆನು. ಐ ಕೇಮ್ ಲೇಟ್ ಟುಡೇ, ಐ ಕೇಮ್ ಲೇಟ್ ಟುಡೇ. ಎಷ್ಟು ಒಳ್ಳೆಯ ಉಪಾಯ, ಎಷ್ಟು ಒಳ್ಳೆಯ ಉಪಾಯ. ವಾಟ್ ಆ್ಯನ್ ಐಡಿಯಾ, ವಾಟ್ ಆ್ಯನ್ ಐಡಿಯಾ. ಅವಳು ಏನು ಮಾಡ್ತಿದ್ದಾಳೆ, ಅವಳು ಏನು ಮಾಡ್ತಾ ಇದ್ದಾಳೆ. ವಾಟ್ ಶಿ ಡೂಯಿಂಗ್, ವಾಟ್ ಶಿ ಡೂಯಿಂಗ್. ನೀನು ಎಲ್ಲಿಂದ ಬರ್ತಿದ್ದೀಯಾ, ನೀನು ಎಲ್ಲಿಂದ ಬರ್ತಿದ್ದೀಯಾ. ಫ್ರಮ್ ವೇರ್ ಆರ್ ಯು ಕಮ್ಮಿಂಗ್, ಫ್ರಮ್ ವೇರ್ ಆರ್ ಯು ಕಮ್ಮಿಂಗ್. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು. ವೇ ಟು ಗೋ, ವೇ ಟು ಗೋ. ನಿನಗೆ ಯಾವುದು ಬೇಕು, ನಿನಗೆ ಯಾವುದು ಬೇಕು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ವಿಚ್ ಒನ್ ಡೂ ಯು ವಾಂಟ್, ವಿಚ್ ಒನ್ ಡೂ ಯು ವಾಂಟ್. ನನಗೆ ತೊಂದರೆ ಕೊಡುವುದನ್ನು ನಿಲ್ಲಿಸು, ನನಗೆ ತೊಂದರೆಯನ್ನು ಕೊಡುವುದನ್ನು ನಿಲ್ಲಿಸು. ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ನೀವು ಈ ಥರ ಹೇಳ್ಬೋದು, ಸ್ಟಾಪ್ ಟ್ರಬಲಿಂಗ್ ಮೀ, ಸ್ಟಾಪ್ ಟ್ರಬಲಿಂಗ್ ಮೀ. ನನಗೆ ತೊಂದರೆ ಕೊಡೋದನ್ನು ನಿಲ್ಲಿಸು ಅಂತ. ಎಷ್ಟು ಸಾರಿ ನೀನು ಅಲ್ಲಿಗೆ ಹೋಗಿದ್ದೀಯಾ, ಎಷ್ಟು ಸಾರಿ ನೀನು ಅಲ್ಲಿಗೆ ಹೋಗಿದ್ದೀಯಾ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಹೌ ಆಫ್ಟನ್ ಡಿಡ್ ಯು ಗೋ ದೇರ್, ಹೌ ಆಫ್ಟನ್ ಡಿಡ್ ಯು ಗೋ ದೇರ್. ನನಗೆ ಮನವರಿಕೆ ಮಾಡಲು ಪ್ರಯತ್ನಿಸಬೇಡ, ನನಗೆ ಮನವರಿಕೆ ಮಾಡಲು ಪ್ರಯತ್ನಿಸಬೇಡ. ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ, ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ನಿಮ್ಮ ಭೇಟಿಯಿಂದ ಸಂತೋಷವಾಯಿತು, ನಿಮ್ಮ ಭೇಟಿಯಿಂದ ಸಂತೋಷವಾಯಿತು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಗ್ಲ್ಯಾಡ್ ಟು ಮೀಟ್ ಯು, ಗ್ಲ್ಯಾಡ್ ಟು ಮೀಟ್ ಯು. ನೀನು ಏನು ಮಾಡಲು ಬಯಸುವೆ? What do you want to do? ಬೇಡ ಧನ್ಯವಾದಗಳು. No thanks. ನಿಮ್ಮ ಇಮೇಲ್ ಐ ಡಿ ಏನು? What's your email ID? ತರಕಾರಿಗಳನ್ನು ಕತ್ತರಿಸುವಾಗ ನಾನು ನನ್ನ ಬೆರಳನ್ನು ಕತ್ತರಿಸಿದೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? I cut my finger while cutting vegetables. ನನ್ನನ್ನು ನಂಬಿ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? Believe me. ನೀನು ಏನು ಯೋಚಿಸುತ್ತಿದ್ದೀಯಾ? What do you think? ಬಹಳ ಸಮಯದ ಹಿಂದೆ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? A long time ago. ಅವನು ಅರ್ಥ ಮಾಡಿಕೊಳ್ಳುವಂತೆ ಮಾಡು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? Make him understand. ನಿನ್ನ ವಾರ ಹೇಗಿತ್ತು? How was your week? ನಿನಗೆ ಹಣ ಯಾವಾಗ ಬೇಕು? When do you want money? ಹುಡುಗ ಚೆನ್ನಾಗಿ ಇದ್ದಾನೆ. The boy really well. ಒಂದು ವಾರದವರೆಗೆ ಮಳೆ ಬರಬಹುದು. It rained for a week. ನಾನು ಯಾವತ್ತೂ ಅವಳನ್ನು ಕೇರ್ ಮಾಡಿಲ್ಲ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? I never care for her. ನನಗೆ ಆ ದಿನಗಳು ನೆನಪಿದೆ. I remember those days. ಚುನಾವಣೆಯ ದಿನ ಎಲ್ಲರೂ ಮತದಾನ ಮಾಡಬೇಕು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? Everyone should vote on election day. ನೀವು ನೋಡಿರಬೇಕು. You must have seen. ನೀವು ಎಲ್ಲಿ ಖರೀದಿಸಿದ್ದೀರಿ ಅಥವಾ ಎಲ್ಲಿ ಬೈ ಮಾಡಿದ್ದೀರಿ? Where did you buy? ವಿಮಾನ ಟಿಕೆಟ್ನ ಹೇಗೆ ಬುಕ್ ಮಾಡೋದು? How to book a flight ticket. ನಾನು ನನ್ನನ್ನು ಪರಿಚಯಿಸಲು ಬಯಸುತ್ತೇನೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? I want to introduce myself. ಬಹುಶಃ ಮುಂದಿನ ಬಾರಿ. ಇದನ್ನು ಯಾವ ರೀತಿ ಹೇಳ್ತೀರಿ ಇಂಗ್ಲೀಷಲ್ಲಿ? Maybe next time. ನಾನು ಆಸ್ಪತ್ರೆಗೆ ಹೋಗಲು ಬಯಸುತ್ತೇನೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? I want to go to the hospital. ನಾನು ಅದನ್ನು ಮತ್ತೆ ಪ್ರಸ್ತಾಪಿಸುವುದಿಲ್ಲ. ಇಟ್ ಮೀನ್ಸ್ ನಾನು ಮತ್ತೆ ಅದನ್ನು ಮೆನ್ಷನ್ ಮಾಡಲ್ಲ ಅಂತ ಹೇಳ್ತೀವಲ್ವ, ಆ ಥರ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು ನಾವು? I won't mention it again. ಏಕೆ ತೊಂದರೆ ತೆಗೆದುಕೊಳ್ಳುತ್ತಿದ್ದೀಯಾ? ಏಕೆ ತೊಂದರೆ ತೆಗೆದುಕೊಳ್ಳುತ್ತಿದ್ದೀಯಾ? Why do you trouble yourself? Why do you trouble yourself? ಅಲ್ಲಿ ಏನಾದರೂ ತೊಂದರೆ ಇದೆಯೇ? ಅಲ್ಲಿ ಏನಾದರೂ ತೊಂದರೆ ಇದೆಯಾ? Is there any problem? Is there any problem? ನೀನು ಓದುವುದನ್ನು ಏಕೆ ಬಿಟ್ಟಿದ್ದು? ನೀನು ಓದುವುದನ್ನು ಏಕೆ ಬಿಟ್ಟಿದ್ದು? Why have you dropped your studies? Why have you dropped your studies? ನೀನು ವಾಪಸ್ಸು ಹೇಗೆ ಬಂದೆ? ನೀನು ವಾಪಸ್ ಹೇಗೆ ಬಂದೆ? How have you come back? How have you come back? ನಿಮ್ಮ ಹೆಸರು ತಿಳಿದುಕೊಳ್ಳಬಹುದಾ? ನಿಮ್ಮ ಹೆಸರು ತಿಳಿದುಕೊಳ್ಳಬಹುದಾ? May I know your name please? May I know your name please? ನಾನು ಅವನನ್ನು ಮೊದಲೇ ನೋಡಿದ್ದೇನೋ ಅನಿಸುತ್ತಿದೆ. ನಾನು ಅವನನ್ನು ಮೊದಲೇ ನೋಡಿದ್ದೇನೆ ಅನಿಸುತ್ತಿದೆ. I think I have seen him before. I think I have seen him before. ನೀವು ಟಿವಿಯಲ್ಲಿ ಏನನ್ನು ವೀಕ್ಷಿಸಲು ಇಷ್ಟಪಡುತ್ತೀರಾ? ನೀವು ಟಿವಿಯಲ್ಲಿ ಏನನ್ನು ವೀಕ್ಷಿಸಲು ಇಷ್ಟಪಡುತ್ತೀರಾ? ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ವಾಟ್ ಡು ಯು ಲೈಕ್ ಟು ವಾಚ್ ಆನ್ ಟಿ ವಿ? ವಾಟ್ ಡು ಯು ಲೈಕ್ ಟು ವಾಚ್ ಆನ್ ಟಿ ವಿ? ದಯವಿಟ್ಟು ನನಗೆ ಸ್ವಲ್ಪ ಆಹಾರ ಕೊಡು. ದಯವಿಟ್ಟು ನನಗೆ ಸ್ವಲ್ಪ ಆಹಾರ ಕೊಡು. ಪ್ಲೀಸ್ ಗಿವ್ ಮಿ ಸಮ್ ಫುಡ್. Please give me some food. ಅವನು ಎಂದಿಗೂ ಏನನ್ನು ಹೇಳುವುದಿಲ್ಲ. ಅವನು ಎಂದಿಗೂ ಏನನ್ನು ಹೇಳುವುದಿಲ್ಲ. ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಈ ನೆವರ್ ಸೇ ಎನಿಥಿಂಗ್. ಈ ನೆವರ್ ಸೇ ಎನಿಥಿಂಗ್. ಯಾರಾದರೂ ಇದನ್ನು ಮಾಡಬಹುದು. ಯಾರಾದರೂ ಇದನ್ನು ಮಾಡಬಹುದು. ಇದೇ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? Anybody can do it. Anybody can do it. ನನಗೆ ಟಿವಿಯಲ್ಲಿ ಧಾರಾವಾಹಿಗಳನ್ನು ನೋಡುವುದು ಇಷ್ಟ. ನನಗೆ ಟಿವಿಯಲ್ಲಿ ಧಾರಾವಾಹಿಗಳನ್ನು ನೋಡುವುದು ಇಷ್ಟ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? I like to watch serials on TV. I like to watch serials on TV. ನಾನು ನಿಮಗೆ ಚಿರಋಣಿ. ನಾನು ನಿಮಗೆ ಚಿರಋಣಿ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಐ ಆಮ್ ಫಾರ್ ಎವರ್ ಇಂಡೆಪ್ಟೆಡ್ ಟು ಯು. ಐ ಆಮ್ ಫಾರ್ ಎವರ್ ಇಂಡೆಪ್ಟೆಡ್ ಟು ಯು. ನೀವು ಬೇರೆ ಏನನ್ನಾದರೂ ಖರೀದಿಸಲು ಬಯಸುವಿರಾ? ನೀವು ಬೇರೆ ಏನನ್ನಾದರೂ ಖರೀದಿಸಲು ಬಯಸುವಿರಾ? ಇದೇ ವಾಕ್ಯವನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಡು ಯು ವಾಂಟ್ ಬೈ ಎನಿಥಿಂಗ್ ಎಲ್ಸ್? ಡು ಯು ವಾಂಟ್ ಬೈ ಎನಿಥಿಂಗ್ ಎಲ್ಸ್? ಅವನು ಎಷ್ಟು ಗಂಟೆಗೆ ಭೇಟಿಯಾಗಲು ಹೇಳಿದನು? ಅವನು ಎಷ್ಟು ಗಂಟೆಗೆ ಭೇಟಿಯಾಗಲು ಹೇಳಿದನು? ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು? ವಾಟ್ ಟೈಮ್ ಡಿಡ್ ಹಿ ಸೇ ಟು ಮೀಟ್? ವಾಟ್ ಟೈಮ್ ಡಿಡ್ ಹಿ ಸೇ ಟು ಮೀಟ್? ಇದೆಯಾ ನಿನಗೆ? ಪಕ್ಕಾ ಇದೆಯಾ? ನಿನಗೆ ಶೋರ್ ಇದೆಯಾ? ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳೋದು? ಆರ್ ಯು ಶೋರ್? ಆರ್ ಯು ಶೋರ್? ಇದು ನನಗೆ ಕಷ್ಟವಾಗುತ್ತದೆ. ಇದು ನನಗೆ ಕಷ್ಟವಾಗುತ್ತದೆ. ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ. ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ. ಮೊಬೈಲ್ನಲ್ಲಿ ಆಡುವುದನ್ನು ನಿಲ್ಲಿಸು. ಮೊಬೈಲ್ನಲ್ಲಿ ಆಡುವುದನ್ನು ನಿಲ್ಲಿಸು. ಸ್ಟಾಪ್ ಪ್ಲೇಯಿಂಗ್ ಆನ್ ಮೊಬೈಲ್. ಸ್ಟಾಪ್ ಪ್ಲೇಯಿಂಗ್ ಆನ್ ಮೊಬೈಲ್. ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ವಿ ಆರ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್. ವಿ ಆರ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್. ಇದು ಸರಿ ಇರಬಹುದು. ಇದು ಸರಿ ಇರಬಹುದು. ದಿಸ್ ಮೇ ಬಿ ಟ್ರೂ. ದಿಸ್ ಮೇ ಬಿ ಟ್ರೂ. ನಾನು ಸೋಮವಾರ ಕೆಲಸ ಮಾಡ್ತೀನಿ. ಐ ವರ್ಕ್ ಆನ್ ಮಂಡೇ. ಐ ವರ್ಕ್ ಆನ್ ಮಂಡೇ. ನಾನು ಮನೆಗೆ ಹೋಗುತ್ತಿದ್ದೇನೆ. ನಾನು ಮನೆಗೆ ಹೋಗುತ್ತಿದ್ದೇನೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಐ ಆಮ್ ಗೋಯಿಂಗ್ ಹೋಮ್. ಐ ಆಮ್ ಗೋಯಿಂಗ್ ಹೋಮ್. ನಾನು ನಿನಗೆ ನಂತರ ಫೋನ್ ಮಾಡಲಾ? ನಾನು ನಿನಗೆ ನಂತರ ಫೋನ್ ಮಾಡಲ್ಲ. Can I call you back later? Can I call you back later? ನಾನು ಅದನ್ನು ಮಾಡ್ತೀನಿ. ನಾನು ಅದನ್ನು ಮಾಡ್ತೀನಿ. I will do it. I will do it. ನಿನಗೆ ಹಾಗೆ ಅನಿಸುತ್ತಾ? ನಿನಗೆ ಹಾಗೆ ಅನಿಸುತ್ತಾ? Do you think so? Do you think so? ನಾನು ಹೋಗಬೇಕು. ನಾನು ಹೋಗಬೇಕು. I have to go. I have to go. ತೊಂದರೆ ಇಲ್ಲ. ತೊಂದರೆ ಇಲ್ಲ. Not a problem. Not a problem. ಅಥವಾ ನೋ ಪ್ರಾಬ್ಲಮ್ ಅಂತ ಕೂಡ ಹೇಳಬಹುದು. ಅವನಿಗೆ ಉತ್ತರ ಗೊತ್ತು. ಅವನಿಗೆ ಉತ್ತರ ಗೊತ್ತು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? He knows the answer. He knows the answer. ನಿನಗೆ ಅದು ಗೊತ್ತಿಲ್ವಾ? ನಿನಗೆ ಅದು ಗೊತ್ತಿಲ್ವಾ? Don't you know that? Don't you know that? ಐಸ್ ಕ್ರೀಮ್ ತಿನ್ನೋಣವಾ? ಐಸ್ ಕ್ರೀಮ್ ತಿನ್ನೋಣವಾ? Let's have ice cream. Let's have ice cream. ಅದನ್ನು ಪುನಃ ಹೇಳ್ತೀಯಾ? ಅದನ್ನು ಪುನಃ ಹೇಳ್ತೀಯಾ? Could you please repeat that? Could you please repeat that? Can you please repeat that? Can you please repeat that? ಈ ಥರ ಕೂಡ ನಾವು ಹೇಳ್ಬೋದು. ನೀನು ನನ್ನ ಬ್ಯಾಗ್ ನೋಡಿದ್ದೀಯಾ? ನೀನು ನನ್ನ ಬ್ಯಾಗ್ ನೋಡಿದ್ದೀಯಾ? Have you seen my bag? Have you seen my bag? ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ. ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? The sun rises in the east. The sun rises in the east. ನೀನು ತುಂಬ ಬದಲಾಗಿದ್ದೀಯಾ? ನೀನು ತುಂಬ ಬದಲಾಗಿದ್ದೀಯಾ? You have changed a lot. You have changed a lot. ರಾತ್ರಿಗೆ ಏನು ಅಡುಗೆ ಮಾಡ್ತಾ ಇದ್ದೀಯಾ? ರಾತ್ರಿಗೆ ಏನು ಅಡುಗೆ ಮಾಡ್ತಾ ಇದ್ದೀಯಾ? ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? What have cooked for dinner? What have you cooked for dinner? ಅವಳು ಸ್ಪಷ್ಟವಾಗಿ ಹೇಳಿದ್ದಾಳೆ. ಅವಳು ಸ್ಪಷ್ಟವಾಗಿ ಹೇಳಿದ್ದಾಳೆ. She has clearly said. She has clearly said. ನನಗೆ ತುಂಬ ನೆಗಡಿ ಆಗಿದೆ. ನನಗೆ ತುಂಬ ನೆಗಡಿ ಆಗಿದೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? I have a bad cold. I have a bad cold. ನೀವು ಇಲ್ಲಿ ಒಬ್ಬರೇ ಇದ್ದೀರಾ? ನೀವು ಇಲ್ಲಿ ಒಬ್ಬರೇ ಇದ್ದೀರಾ? ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳ್ಬೋದು? Are you alone here? Are you alone here? ನಾಳೆ ಮಳೆ ಆಗಬಹುದು. ನಾಳೆ ಮಳೆ ಆಗಬಹುದು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು? It may be rain tomorrow. It may be rain tomorrow. ನಾನು ಇಲ್ಲಿ ಇರೋದು ನಿನಗೋಸ್ಕರ. ನಾನು ಇಲ್ಲಿ ಇರೋದು ನಿನಗೋಸ್ಕರ. I am here for you. I am here for you. ಜೋರಾಗಿ ಮಾತನಾಡಬೇಡ. ಜೋರಾಗಿ ಮಾತನಾಡಬೇಡ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು? Don't speak loudly. Don't speak loudly. ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. You don't understand me. You don't understand me. ಅವನು ತನ್ನ ಬೈಸಿಕಲನ್ನು ಹೇಗೆ ಕಳೆದುಕೊಂಡನು? ಅವನು ತನ್ನ ಬೈಸಿಕಲನ್ನು ಹೇಗೆ ಕಳೆದುಕೊಂಡನು? How did he lose his bicycle? How did he lose his bicycle? ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? That's what I am thinking. That's what I am thinking. ನಾನು ಬರುತ್ತಾ ಇದ್ದೇನೆ. ನಾನು ಬರುತ್ತಾ ಇದ್ದೇನೆ. I am on the way. I am on the way. ನಿಮ್ಮಮ್ಮ ಅದು ನಿನಗೆ ಎಷ್ಟು ಮುಖ್ಯ? How important is that for you? How important is that for you? ಏಕೆ ಅವರು ಬೇಜಾರಾಗಿದ್ದರು? ಏಕೆ ಅವರು ಬೇಜಾರಾಗಿದ್ದರು? Why were they upset? Why were they upset? Jasti neer kudi. Jasti neer kudi. Drink more water. Drink more water. Nanu ninage tilisuttene. I will let you know. I will let you know. Antaha janaru tumba virala. Antaha janaru tumba virala. ಈ ಸೆಂಟೆನ್ಸ್ ನ ಇಂಗ್ಲಿಷ್ ನಲ್ಲಿ ಯಾವ ತರ ಹೇಳಬಹುದು? Such people are very rare. Such people are very rare. ಅವರು ಒಟ್ಟಿಗೆ ಕುಳಿತುಕೊಂಡಿದ್ದಾರೆ. ಅವರು ಒಟ್ಟಿಗೆ ಕುಳಿತುಕೊಂಡಿದ್ದಾರೆ. They are sitting together. They are sitting together. ಇದರಿಂದಾಗಿ ನಾನು ತಡವಾಗಿ ಬಂದೆ. ಇದರಿಂದಾಗಿ ನಾನು ತಡವಾಗಿ ಬಂದೆ. Because of this I came late. Because of this I came late. ಮತ್ತೆ ಮಾತಾಡಬೇಡ. ಮತ್ತೆ ಮಾತಾಡಬೇಡ. Don't talk again. Don't talk again. ಇನ್ನೊಂದನ್ನು ಪ್ರಯತ್ನಿಸೋಣ. ಇನ್ನೊಂದನ್ನ ಪ್ರಯತ್ನಿಸೋಣ. Let's try another one. Let's try another one. ಕೇವಲ ಒಂದನ್ನು ಆರಿಸಿ. ಕೇವಲ ಒಂದನ್ನು ಆರಿಸಿ. Just choose one. Just choose one. ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು. ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು. ಈ ಸೆಂಟೆನ್ಸ್ ನ ಇಂಗ್ಲಿಷ್ ನಲ್ಲಿ ಯಾವ ತರ ಹೇಳಬಹುದು? I need some time to think. I need some time to think. ಅದು ತುಂಬಾ ದುಬಾರಿಯಾಗಿದೆ. ಅದು ತುಂಬಾ ದುಬಾರಿಯಾಗಿದೆ. That's too expensive. That's too expensive. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? Where are you going? Where are you going? ಒಂದು ನಿಮಿಷ ಬನ್ನಿ ಇಲ್ಲಿ. ಒಂದು ನಿಮಿಷ ಬನ್ನಿ ಇಲ್ಲಿ. Come here for a minute. Come here for a minute. ಇದನ್ನು ಚೇರ್ ಮೇಲೆ ಇಡು. ಇದನ್ನು ಚೇರ್ ಮೇಲೆ ಇಡು. Put it on the chair. Put it on the chair. ಅದು ಸಮಸ್ಯೆ ಆಗಬಹುದು. ಅದು ಸಮಸ್ಯೆ ಆಗಬಹುದು. It could be a problem. It could be a problem. ನೀನು ಯಾವ ಟೈಮ್ಗೆ ಮನೆಗೆ ಹೋಗ್ತೀಯಾ? ನೀನು ಯಾವ ಟೈಮ್ಗೆ ಮನೆಗೆ ಹೋಗ್ತೀಯಾ? ಈ ಸೆಂಟೆನ್ಸ್ನ ಇಂಗ್ಲಿಷ್ನಲ್ಲಿ ಯಾವ ಥರ ಹೇಳ್ಬೋದು? What time do you go home? What time do you go home? ಇದು ನಿನಗೆ ಹೇಗೆ ಅನಿಸ್ತಾ ಇದೆ? ಇದು ನಿನಗೆ ಹೇಗೆ ಅನಿಸ್ತಾ ಇದೆ? How do you feel about it? How do you feel about it? ನೀನು ಯಾವ ಟೈಮ್ಗೆ ಮಲಗ್ತೀಯಾ? ನೀನು ಯಾವ ಟೈಮ್ಗೆ ಮಲಗ್ತೀಯಾ? ಈ ಸೆಂಟೆನ್ಸ್ನ ಇಂಗ್ಲಿಷ್ನಲ್ಲಿ ಯಾವ ಥರ ಹೇಳೋದು? What time do you go to bed? What time do you go to bed? ನಿಮ್ಮನ್ನು ಮೀಟ್ ಮಾಡಲು ಎದುರು ನೋಡುತ್ತಿದ್ದೇನೆ. ನಿಮ್ಮನ್ನು ಮೀಟ್ ಮಾಡಲು ಎದುರು ನೋಡುತ್ತಿದ್ದೇನೆ. ಈ ಸೆಂಟೆನ್ಸ್ನ ಇಂಗ್ಲಿಷ್ನಲ್ಲಿ ಯಾವ ಥರ ಹೇಳ್ಬೋದು? I look forward to meeting you. I look forward to meeting you. ಎಲ್ಲದರ ಬೆಲೆಯೂ ಹೆಚ್ಚಾಗುತ್ತಿದೆ. ಎಲ್ಲದರ ಬೆಲೆಯೂ ಹೆಚ್ಚಾಗುತ್ತಿದೆ. ಈ ಸೆಂಟೆನ್ಸ್ನ ಇಂಗ್ಲಿಷ್ನಲ್ಲಿ ಯಾವ ಥರ ಹೇಳ್ಬೋದು? Everything is getting expensive. Everything is getting expensive. ನಿಮ್ಮ ಕೆಲಸ ಆಗುತ್ತೆ ಬಿಡಿ. ನಿಮ್ಮ ಕೆಲಸ ಆಗುತ್ತೆ ಬಿಡಿ. ಈ ಸೆಂಟೆನ್ಸ್ನ ಇಂಗ್ಲಿಷ್ನಲ್ಲಿ ಯಾವ ಥರ ಹೇಳ್ಬೋದು? Your work will be done. Your work will be done. Please ಇನ್ನೂ ಸ್ವಲ್ಪ ಹೊತ್ತು ಇರಿ. Please ಇನ್ನೂ ಸ್ವಲ್ಪ ಹೊತ್ತು ಇರಿ. Please stay a little bit longer. Please stay a little bit longer. ಇನ್ನು ಕೆಲವು ದಿನಗಳು ಅಷ್ಟೇ. ಇನ್ನು ಕೆಲವು ದಿನಗಳು ಅಷ್ಟೇ. It is a matter of few days. It is a matter of few days. ನಿನ್ನ ಹೊಸ ಕೆಲಸ ನಿನಗೆ ಇಷ್ಟನಾ? ನಿನ್ನ ಹೊಸ ಕೆಲಸ ನಿನಗೆ ಇಷ್ಟನಾ? Do you like your new job? Do you like your new job? ಅವಳಿಗೆ ಸಮಯದ ಮಹತ್ವ ತಿಳಿಸು. ಅವಳಿಗೆ ಸಮಯದ ಮಹತ್ವ ತಿಳಿಸು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? She doesn't know the value of time. She doesn't know the value of time. ನೀನು ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? There is no doubt about it. There is no doubt about it. ಕ್ರೆಡಿಟ್ ಕಾರ್ಡ್ಗೆ ಹೇಗೆ ಅರ್ಜಿ ಸಲ್ಲಿಸುವುದು? ಕ್ರೆಡಿಟ್ ಕಾರ್ಡ್ಗೆ ಹೇಗೆ ಅರ್ಜಿ ಸಲ್ಲಿಸುವುದು? ಈ ಥರ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? How to apply for credit card. How to apply for credit card. ನಾನು ಏನು ಕೊಂಡುಕೊಳ್ಳಬೇಕು? ನಾನು ಏನು ಕೊಂಡುಕೊಳ್ಳಬೇಕು? ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? I want to buy something. I want to buy something. ನಿನ್ನ ಔಷಧಿಗಳನ್ನು ತೆಗೆದುಕೊಂಡೆಯಾ? ನಿನ್ನ ಔಷಧಿಗಳನ್ನು ತೆಗೆದುಕೊಂಡೆಯಾ? ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? Have you taken your medicines? Have you taken your medicines? ಅವಳಿಗೆ ಏನು ಬೇಕು ಅಂತ ನನಗೆ ಗೊತ್ತಿಲ್ಲ. ಅವಳಿಗೆ ಏನು ಬೇಕು ಅಂತ ನನಗೆ ಗೊತ್ತಿಲ್ಲ. ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? I don't know what she want. I don't know what she want. ನನಗೆ ಕೋಪ ಬರುತ್ತಿದೆ. ನನಗೆ ಕೋಪ ಬರುತ್ತಿದೆ. ಈ ವಾಕ್ಯವನ್ನು ನಾವು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? I am getting hungry. I am getting hungry. ನಿಮ್ಮ ಸಮಯ ಮುಗಿದಿದೆ. ನಿಮ್ಮ ಸಮಯ ಮುಗಿದಿದೆ. ಈ ಥರ ವಾಕ್ಯವನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? Your time's up. Your time's up. ನಾವು ತುಂಬ ಆನಂದಿಸಿದೆವು. ನಾವು ತುಂಬ ಆನಂದಿಸಿದೆವು. ಈ ಥರ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? We had a lot of fun. We had a lot of fun. ನನಗೆ ಸ್ವಲ್ಪ ಸಮಯ ಕೊಡು. ನನಗೆ ಸ್ವಲ್ಪ ಸಮಯ ಕೊಡು. ನನಗೆ ಸ್ವಲ್ಪನಾದರೂ ಟೈಮ್ ಕೊಡು ಅಂತ ಕೇಳ್ತೀವಲ್ವ? ಈ ಥರ ವಾಕ್ಯವನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? Give me some time. Give me some time. ನಾನು ಮನೆಯಲ್ಲಿ ಇದ್ದೇನೆ. ನಾನು ಮನೆಯಲ್ಲಿ ಇದ್ದೇನೆ. ಈ ವಾಕ್ಯವನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? I am at home. I am at home. ನೀನು ಚೆನ್ನಾಗಿ ಓದಲಿ ಅಂತ ನಾನು ಇಚ್ಛಿಸುತ್ತೇನೆ. ನೀನು ಚೆನ್ನಾಗಿ ಓದಲಿ ಅಂತ ನಾನು ಇಚ್ಛಿಸುತ್ತೇನೆ. ಈ ವಾಕ್ಯವನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? I want you to study well. I want you to study well. ನಾನು ಟಿ ವಿ ನೋಡುತ್ತಿದ್ದೆ. ನಾನು ಟಿ ವಿ ನೋಡುತ್ತಿದ್ದೆ. ಈ ಥರ ವಾಕ್ಯವನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? I was watching TV. I was watching TV. ಈ ರೀತಿ ಮಾತನಾಡಬೇಡ. ಈ ರೀತಿ ಮಾತನಾಡಬೇಡ. ಇಂತಹ ವಾಕ್ಯವನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? Don't speak like this. Don't speak like this. ಬಾಗಿಲನ್ನು ಯಾರು ಬಡಿಯುತ್ತಿದ್ದಾರೆ? ಬಾಗಿಲನ್ನು ಯಾರು ಬಡಿಯುತ್ತಿದ್ದಾರೆ? ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? Who is knocking at the door? Who is knocking at the door? ನೀನು ಒಂದು ಕೆಲಸ ಮಾಡು. ನೀನು ಒಂದು ಕೆಲಸ ಮಾಡು. ಈ ಥರ ವಾಕ್ಯವನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? You do one thing. You do one thing. ನಿಮ್ಮನ್ನು ನೋಡಲು ಯಾರು ಬಂದಿದ್ದಾರೆ? ನಿಮ್ಮನ್ನು ನೋಡಲು ಯಾರು ಬಂದಿದ್ದಾರೆ? ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? There is someone to see you. There is someone to see you. ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ, ಇದನ್ನು ಪರ್ಸ್ನಲ್ ಆಗೆಲ್ಲ ತಗೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀವಲ್ವಾ. ಈ ಥರ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಡೋಂಟ್ ಟೇಕ್ ಇಟ್ ಪರ್ಸ್ನಲಿ, ಡೋಂಟ್ ಟೇಕ್ ಇಟ್ ಪರ್ಸ್ನಲಿ. ನನಗೆ ವಿಪರೀತ ಆಯಾಸವಾಗಿದೆ, ನನಗೆ ವಿಪರೀತ ಆಯಾಸವಾಗಿದೆ. ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಐ ಆಮ್ ಟೆರಿಬ್ಲಿ ಟಯರ್ಡ್, ಐ ಆಮ್ ಟೆರಿಬ್ಲಿ ಟಯರ್ಡ್. ನಾನು ಇನ್ನೂ ಸಿದ್ಧವಾಗಿಲ್ಲ, ನಾನು ಇನ್ನೂ ಸಿದ್ಧವಾಗಿಲ್ಲ, ನಾನಿನ್ನೂ ರೆಡಿ ಆಗಿಲ್ಲ ಅಂತ ಹೇಳ್ತೀವಲ್ವ. ಈ ಥರ ಸೆಂಟೆನ್ಸ್ನ ನಾವು ಇಂಗ್ಲೀಷಲ್ಲಿ ಯಾವ ಥರ ಹೇಳ್ಬೋದು? ಐ ಆಮ್ ನಾಟ್ ರೆಡಿ ಯೆಟ್, ಐ ಆಮ್ ನಾಟ್ ರೆಡಿ ಯೆಟ್. ನನ್ನ ಕೈ ಬಿಡಿ, ನನ್ನ ಕೈ ಬಿಡಿ. ಈ ಥರ ಸೆಂಟೆನ್ಸ್ನ ನಾವು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಲೀವ್ ಮೈ ಹ್ಯಾಂಡ್, ಲೀವ್ ಮೈ ಹ್ಯಾಂಡ್. ಇಲ್ಲ ನನಗೆ ಬೇಡ, ಇಲ್ಲ ನನಗೆ ಬೇಡ, ಪರವಾಗಿಲ್ಲ ನಂಗೆ ಬೇಡ ಅಂತ ಹೇಳ್ತೀವಲ್ವ. ಈ ಥರ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ನೋ ಐ ಡೋಂಟ್ ವಾಂಟ್, ನೋ ಐ ಡೋಂಟ್ ವಾಂಟ್. ಅವಳು ಇದನ್ನು ಇಷ್ಟಪಡುವುದಿಲ್ಲ, ಅವಳು ಇದನ್ನು ಇಷ್ಟಪಡುವುದಿಲ್ಲ. ಇಂತಹ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಶಿ ಡಸ್ ನಾಟ್ ಲೈಕ್ ಇಟ್, ಶಿ ಡಸ್ ನಾಟ್ ಲೈಕ್ ಇಟ್. ನನಗೆ ಖಚಿತವಿಲ್ಲ, ನನಗೆ ಖಚಿತವಿಲ್ಲ, ನನಗೆ ಕನ್ಫರ್ಮ್ ಇಲ್ಲ ಅಂತ ಹೇಳ್ತೀವಲ್ವ. ಈ ಥರ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಐ ಆಮ್ ನಾಟ್ ಶ್ಯೂರ್, ಐ ಆಮ್ ನಾಟ್ ಶ್ಯೂರ್. ನೀನು ಈ ವರ್ಷ ಹೆಚ್ಚು ಅಂಕಗಳನ್ನು ತಗೋಬೇಕು, ನೀನು ಈ ವರ್ಷ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತ ಹೇಳ್ತೀವಲ್ವ. ಈ ಥರ ವಾಕ್ಯವನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಯು ಶುಡ್ ಸ್ಕೋರ್ ಮೋರ್ ದಿಸ್ ಇಯರ್, ಯು ಶುಡ್ ಸ್ಕೋರ್ ಮೋರ್ ದಿಸ್ ಇಯರ್. ನಾನು ನಿನಗೆ ತುಂಬ ಹೊತ್ತು ಕಾದೆ, ನಾನು ನಿನಗೆ ತುಂಬ ಹೊತ್ತು ಕಾದೆ. ಈ ವಾಕ್ಯವನ್ನು ನಾವು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಐ ವೇಟೆಡ್ ಸೋ ಲಾಂಗ್ ಫಾರ್ ಯು, ಐ ವೇಟೆಡ್ ಸೋ ಲಾಂಗ್ ಫಾರ್ ಯು. ಬಾಡಿಗೆ ಇನ್ನೂ ಕಟ್ಟಿಲ್ಲ, ಬಾಡಿಗೆ ಇನ್ನೂ ಕಟ್ಟಿಲ್ಲ. ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು? ರೆಂಟ್ ಈಸ್ ಯೆಟ್ ಟು ಪೇಯ್ಡ್, ರೆಂಟ್ ಈಸ್ ಯೆಟ್ ಟು ಪೇಯ್ಡ್. ಅವನು ಎಲ್ಲಿದ್ದಾನೆ ಎಂದು ನಿನಗೆ ಗೊತ್ತಾ, ಅವನು ಎಲ್ಲಿದ್ದಾನೆ ಎಂದು ನಿನಗೆ ಗೊತ್ತಾ. ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಡು ಯು ನೋ ವೇರ್ ಹಿ ಇಸ್, ಡು ಯು ನೋ ವೇರ್ ಹಿ ಇಸ್. ಅವಳು 2 ಗಂಟೆಗಳಿಂದ ಕಾಯುತ್ತಿದ್ದಾಳೆ, ಅವಳು 2 ಗಂಟೆಗಳಿಂದ ಕಾಯುತ್ತಿದ್ದಾಳೆ. ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಶಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ 2 hours, ಶಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ 2 hours. ಅವನು ಬೆಳಗ್ಗೆಯಿಂದ ಟಿ ವಿ ನೋಡುತ್ತಾ ಇದ್ದಾನೆ, ಅವನು ಬೆಳಗ್ಗೆಯಿಂದ ಟಿ ವಿ ನೋಡುತ್ತಾ ಇದ್ದಾನೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಈ ಹ್ಯಾಸ್ ಬೀನ್ ವಾಚಿಂಗ್ ಟಿ ವಿ ಸಿನ್ಸ್ ಮಾರ್ನಿಂಗ್, ಈ ವಾಸ್ ಬೀನ್ ವಾಚಿಂಗ್ ಟಿ ವಿ ಸಿನ್ಸ್ ಮಾರ್ನಿಂಗ್. ನೀನು ಯಾರ ಜೊತೆ ಮಾತನಾಡುತ್ತಿದ್ದೀಯಾ, ನೀನು ಯಾರ ಜೊತೆ ಮಾತನಾಡುತ್ತಿದ್ದೀಯಾ. ಈ ವಾಕ್ಯವನ್ನು ಯಾವ ರೀತಿ ಕೇಳ್ಬೋದು ಇಂಗ್ಲೀಷಲ್ಲಿ? ಹೂ ಆರ್ ಯು ಟಾಕಿಂಗ್ ಟು, ಹೂ ಆರ್ ಯು ಟಾಕಿಂಗ್ ಟು. ಇನ್ನೂ ಸ್ವಲ್ಪ ತೆಗೆದುಕೊಳ್ಳಿ, ಇನ್ನೂ ಸ್ವಲ್ಪ ತೆಗೆದುಕೊಳ್ಳಿ. ಇದೇ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಹ್ಯಾವ್ ಲಿಟಲ್ ಮೋರ್, ಹ್ಯಾವ್ ಲಿಟಲ್ ಮೋರ್. ನಿಮ್ಮ ಹೆಸರು ತಿಳಿದುಕೊಳ್ಳಬಹುದಾ, ನಿಮ್ಮ ಹೆಸರು ತಿಳಿದುಕೊಳ್ಳಬಹುದಾ. ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಮೇ ಐ ನೋ ಯುವರ್ ನೇಮ್ ಪ್ಲೀಸ್, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ನೀನು ಇಂದು ಯಾರನ್ನು ಭೇಟಿಯಾಗಲಿದ್ದೀಯಾ, ನೀನು ಇಂದು ಯಾರನ್ನು ಭೇಟಿಯಾಗಲಿದ್ದೀಯಾ. ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು? Who are you going to meet today? Who are you going to meet today? ಅವನು 2 ವರ್ಷಗಳಿಂದ ಇಲ್ಲಿ ವಾಸ ಮಾಡುತ್ತಿದ್ದಾನೆ. ಅವನು 2 ವರ್ಷಗಳಿಂದ ಇಲ್ಲಿ ವಾಸ ಮಾಡುತ್ತಿದ್ದಾನೆ. ಈ ವಾಕ್ಯವನ್ನು ಯಾವ ರೀತಿ ಹೇಳಬಹುದು ಇಂಗ್ಲಿಷಲ್ಲಿ? He has been living here for 2 years. He has been living here for 2 years. ನಾನು ಅವನನ್ನು ಮೊದಲೇ ನೋಡಿದ್ದೇನೆ ಅನಿಸುತ್ತಿದೆ. ನಾನು ಅವನನ್ನು ಮೊದಲೇ ನೋಡಿದ್ದೇನೆ ಅನಿಸುತ್ತಿದೆ. ಅವನ ಎಲ್ಲೋ ನೋಡಿದ್ನೇನೋ, ಫಸ್ಟೇ ಎಲ್ಲೋ ನೋಡಿದ್ದೀನೇನೋ ಅಂತ ಹೇಳ್ತೀವಲ್ವ, ಆ ಥರ ವಾಕ್ಯವನ್ನು ನಾವು ಯಾವ ಥರ ಹೇಳ್ಬೋದು? ಐ ಥಿಂಕ್ ಐ ಹ್ಯಾವ್ ಸೀನ್ ಹಿಮ್ ಬಿಫೋರ್. ಐ ಥಿಂಕ್ ಐ ಹ್ಯಾವ್ ಸೀನ್ ಹಿಮ್ ಬಿಫೋರ್. ನೀನು ಅವನನ್ನು ಗುರುತಿಸುತ್ತೀಯಾ? ನೀನು ಅವನನ್ನು ಗುರುತಿಸುತ್ತೀಯಾ? ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಡೂ ಯು ರೆಕಗ್ನೈಸ್ ಹಿಮ್? ಡೂ ಯು ರೆಕಗ್ನೈಸ್ ಹಿಮ್? ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ, ವಿಡಿಯೋನ ನೋಡ್ತಾ ಇದ್ದರೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಅವಳು ದಿನವಿಡೀ ನಿದ್ದೆ ಮಾಡುತ್ತಿದ್ದಳು. ಅವಳು ದಿನವಿಡೀ ನಿದ್ದೆ ಮಾಡುತ್ತಿದ್ದಳು. ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಶಿ ಹ್ಯಾಸ್ ಬೀನ್ ಸ್ಲೀಪಿಂಗ್ ಓಲ್ ಡೇ. ಶಿ ಹ್ಯಾಸ್ ಬೀನ್ ಸ್ಲೀಪಿಂಗ್ ಓಲ್ ಡೇ. ನಾನು ಒಂದು ಪುಸ್ತಕವನ್ನು ಓದುತ್ತಿದ್ದೇನೆ. ನಾನು ಒಂದು ಪುಸ್ತಕವನ್ನು ಓದುತ್ತಿದ್ದೇನೆ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಐ ಹ್ಯಾವ್ ಬೀನ್ ರೀಡಿಂಗ್ ಅ ಬುಕ್. ಐ ಹ್ಯಾವ್ ಬೀನ್ ರೀಡಿಂಗ್ ಅ ಬುಕ್. ಈ ಪುಸ್ತಕ ಯಾವುದರ ಬಗ್ಗೆ? ಈ ಪುಸ್ತಕ ಯಾವುದರ ಬಗ್ಗೆ? ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ವಾಟ್ ಈಸ್ ದಿಸ್ ಬುಕ್ ಅಬೌಟ್? ವಾಟ್ ಈಸ್ ದಿಸ್ ಬುಕ್ ಅಬೌಟ್? ಅವಳು ಹಲವು ಬಾರಿ ಡೆಲ್ಲಿಗೆ ಹೋಗಿದ್ದಾಳೆ. ಅವಳು ಹಲವು ಬಾರಿ ಡೆಲ್ಲಿಗೆ ಹೋಗಿದ್ದಾಳೆ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? She has been to Delhi many times. She has been to Delhi many times. ನಾನು ಇದನ್ನು ನಾಳೆ ತರಬೇಕಾ? ನಾನು ಇದನ್ನು ನಾಳೆ ತರಬೇಕಾ? ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? Should I bring it tomorrow? Should I bring it tomorrow? ಒಂದು ನಿಮಿಷ ಬನ್ನಿ ಇಲ್ಲಿ. ಒಂದು ನಿಮಿಷ ಬನ್ನಿ ಇಲ್ಲಿ. ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಕಮ್ ಹಿಯರ್ ಫಾರ್ ಎ ಮಿನಿಟ್. ಕಮ್ ಹಿಯರ್ ಫಾರ್ ಎ ಮಿನಿಟ್. ನಾನು ಅವರೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ನಾನು ಅವರೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಐ ಡೋಂಟ್ ಲೈಕ್ ಟಾಕಿಂಗ್ ಟು ದೆಮ್. ಐ ಡೋಂಟ್ ಲೈಕ್ ಟು ಟಾಕಿಂಗ್ ದೆಮ್. ನಾನು ನಿಮ್ಮ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತೇನೆ. ನಾನು ನಿಮ್ಮ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತೇನೆ. ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಐ ಪ್ರೇ ಫಾರ್ ಯುವರ್ ಸೇಫ್ಟಿ. ಐ ಪ್ರೇ ಫಾರ್ ಯುವರ್ ಸೇಫ್ಟಿ.